ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸ್ವರ್ಣ. ಇವತ್ತು ಮಂಗಳವಾರ, ಆಗಸ್ಟ್ 15, ಸ್ವಾತಂತ್ರ್ಯ ದಿನಾಚರಣೆ ಸ್ಪೆಷಲ್ ಇದೆ ಇವತ್ತು. ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ನಾವು ಫ್ಲಾಗ್ನ ಕಟ್ತಾ ಇದ್ದೀವಿ ಮನೆ ಮೇಲೆ. ಹಸ್ಬೆಂಡ್ಗೆ 6 ಗಂಟೆಗೆ ಡ್ಯೂಟಿ ಇತ್ತು, ಅವ್ರು ರೆಡಿ ಇದ್ದಾರೆ, ನಾನು 7:30 ಹೋಗಬೇಕು. ಸೊ ಪಪ್ಪನ ಜೊತೆ ಅವಳು ಹೋಗಿ ಫ್ಲಾಗ್ನ ಕಟ್ಟಿ ಆ ನಂತರ ರೆಡಿಯಾಗಿ ಹೊರಡ್ತಾಳೆ. ಮೇಲ್ಗಡೆ ಮನೆನ ತೋರಿಸಿ ನೀವು ಅದನ್ನು ಹೋಮ್ ಟೂರೇ ಮಾಡಿಲ್ಲ ಅಂತ ಹೇಳಿದ್ರಿ. ಅಲ್ಲಿ ಆಫೀಸ್ ಮೆಂಬರ್ಸ್ ಮತ್ತು ಅವ್ರದ್ದು ಫೈಲ್ಸ್ ಸಿಸ್ಟಮ್ಸ್ ಎಲ್ಲ ಇರೋದ್ರಿಂದ ನಾನು ಅಲ್ಲೆಲ್ಲ ಹೋಗೋದಕ್ಕಾಗಲ್ಲ, ಹಾಗಾಗಿ ಮಾಡಿಲ್ಲ. ಬಟ್ ಸಾಧ್ಯ ಆದರೆ ಒಂದು ದಿನ ಡೆಫಿನೆಟ್ ಆಗಿ ಮೇಲ್ಗಡೆ ಮನೆ ಪೋರ್ಷನ್ನು ಸಹ ನಿಮಗೆ ಹೋಮ್ ಟೂರಲ್ಲಿ ತೋರಿಸ್ತೀನಿ. ಇದು ತುಂಬ ಮೇಲೆ, ಅಲ್ಲಿ ಒಂದು ರೂಮ್ ಮಾತ್ರ ಇದೆ, ಅಟ್ಯಾಚ್ಡ್ ವಾಶ್ರೂಮು ಸಹ ಇದೆ. ಮತ್ತು ಇದಿಷ್ಟು ಜಾಗ ಅದೇ ಥರ ಖಾಲಿ ಇದೆ. ಸುತ್ತ ಸರೌಂಡಿಂಗ್ ಚೆನ್ನಾಗಿದೆ ಸ್ನೇಹಿತರೆ, ಇಲ್ಲಿ ಮೇಲೆ ನಿಂತ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನನಗೆ ತುಂಬ ಆಸೆ ಇದ್ದಿದ್ದು ಮೇಲ್ಗಡೆ ಮನೆ ಮಾಡ್ಕೋಬೇಕು, ಹಪ್ಪಳ ಒಣಗಾಕೋದಕ್ಕೆ ಬಟ್ಟೆ ಒಣಗಾಕೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ. ಬಟ್ ಆಗಲಿಲ್ಲ, ಕೆಳಗಡೆ ಇದ್ದೀವಿ ನಾವು ಗ್ರೌಂಡ್ ಫ್ಲೋರಲ್ಲಿ. ನೋಡೋಣ ಇನ್ ಫ್ಯೂಚರ್ ಏನಾದರೂ ಮಾಡೋದಕ್ಕಾದರೆ ಮೇಲ್ಗಡೆ ಬರೋದಕ್ಕೆ. ಸೊ ಇವಾಗ ಫ್ಲಾಗ್ ಎಲ್ಲ ಕಟ್ಟಿ ಆಯಿತು, ಸಾನು ಮತ್ತು ಅಪ್ಪ ಇಬ್ಬರೂ ಸಲ್ಯೂಟ್ ಮಾಡಿ ಅವರು ಹೊರಡ್ತಿದ್ದಾರೆ. ತಿಂಡಿ ವ್ಯವಸ್ಥೆ ಎಲ್ಲ ನನ್ನ ಹಸ್ಬೆಂಡ್ ಹೊರಗಡೆನೇ ಇರುತ್ತೆ. ಮಕ್ಕಳಿಗೆ ನಾನು ಬೇಗ ತಿಂಡಿ ರೆಡಿ ಮಾಡಬೇಕಿತ್ತು, ಹಾಗಾಗಿ ನಾನಿವತ್ತು 5 ಗಂಟೆಗೆ ಎದ್ದೆ. ಎದ್ದು ಮೇತಿ ಪಲಾವ್ ಜೊತೆಗೆ ಕೇಸರಿ ಬಾತ್ ಎರಡೂ ಮಾಡಿದೆ. ಸ್ವೀಟ್ ಅಂತ ಏನಾದರೂ ಇರಲಿ ಅಂತ ಅಷ್ಟೇ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಲ್ಲದೇ ಮತ್ತೂ ಒಂದು ಸ್ಪೆಷಲ್ ಇತ್ತು, ಅದೇನು ಅಂತ ನಾನು ನಿಮಗೆ ಮುಂದೆ ಶೇರ್ ಮಾಡ್ತೀನಿ. ಅದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ತುಂಬ ಆಸೆಯಿಂದ ಬೆಳಗ್ಗೆಯಿಂದನೇ ವಿಡಿಯೋ ಶುರು ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ನನ್ನ ಪ್ಲ್ಯಾನ್ ಚೇಂಜ್ ಆಗಿದ್ದರಿಂದ ಏನೂ ಮಾಡೋದಕ್ಕಾಗಲಿಲ್ಲ. ಸೊ ಸೆಲೆಬ್ರೇಷನ್ ಕ್ಯಾನ್ಸಲ್ ಆಯಿತು ಅಂತಲೇ ಹೇಳ್ಬೋದು. ಮೇತಿ ಪಲಾವ್ನ ನಾನು ಆಲ್ಮೋಸ್ಟ್ 2 ಸಾರಿ ನಿಮಗೆ ವಿಡಿಯೋ ಮಾಡಿ ತೋರಿಸಿರೋದ್ರಿಂದ ನಾನು ಈ ಸರಿ ರೆಸಿಪಿನ ಶೇರ್ ಮಾಡೋದಕ್ಕೆ ಹೋಗಲಿಲ್ಲ. ಹಾಗೆಯೇ ಸ್ವಲ್ಪ ಕೇಸರಿ ಬಾತ್ ಯಾರೂ ತಿನ್ನಲ್ಲ, ನಾನು ಒಬ್ಬಳೇ ತಿನ್ನಬೇಕು ಅದಕ್ಕೋಸ್ಕರ. ಸೊ ಮಕ್ಕಳಿಗೆಲ್ಲ 10-10:30 ತನಕ ಫಂಕ್ಷನ್ ಇತ್ತು, ಮುಗಿಸ್ಕೊಂಡು ಬಂದರು. ಇವನ್ ಹಸ್ಬೆಂಡು ಅಷ್ಟೇ, 11:30 ಅಷ್ಟೊತ್ತಿಗೆಲ್ಲ ಮನೆಗೆ ಬಂದರು. ಮತ್ತೆ ಸಂಜೆ ಹೋಗಬೇಕಿತ್ತು ಅವರು. ಎಲ್ಲರೂ ಮನೇಲಿದ್ದಾಗ ಸ್ವಲ್ಪ ಮೇಲ್ಗಡೆ ಕ್ಲೀನ್ ಮಾಡ್ಕೊಳ್ಳೋಣ, ಕೆಳಗಡೆ ನಾನು ಯಾವಾಗ ಬೇಕಾದರೂ ಮಾಡ್ಕೋಬೋದು ಅನ್ನೋ ಕಾರಣಕ್ಕೆ ಇವತ್ತು ಎಲ್ರದ್ದು ಹೆಲ್ಪ್ ತಗೋತಾ ಇದ್ದೀನಿ ನಾನು. ಸೊ ಫ್ಯಾನ್ಸ್ ಇರ್ಬೋದು, ಮೇಲ್ಗಡೆ ಶೆಲ್ಫ್ ಎಲ್ಲ ಏನಿದೆ ಅದೆಲ್ಲನೂ ಇವತ್ತೇ ಕ್ಲೀನ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಹಾಗೆಯೇ ಒಂದಷ್ಟು ವಿಶ್ ಮಾಡಿ ಅಂತ ನನಗೆ ಕಮೆಂಟ್ಸ್ ಬಂದಿದ್ದು. ಅದರಲ್ಲಿ ಕೋಮಲ ಅವ್ರದ್ದು ಹಸ್ಬೆಂಡ್ದು 15th ಬರ್ಡೇ ಇತ್ತಂತೆ. ಸೊ ಅವರಿಗೆ ನನ್ನ ಕಡೆಯಿಂದ ಬಿಲೇಟೆಡ್ ಹ್ಯಾಪಿ ಬರ್ಡೇ, ಯಾವಾಗಲೂ ಖುಷಿಯಾಗಿರಿ ಅಂತ ಕೇಳ್ಕೊತೀನಿ. ಹಾಗೆ ಅರ್ಚನಾ ಅನ್ನೋರು ಸಹ ನನಗೆ ಕಮೆಂಟ್ ಮಾಡಿದರು, ಅವರ ಮಕ್ಕಳಾದಂಥ ಜಾನುಪ್ರಿಯ ಮತ್ತು ಗುಣಪ್ರಿಯಾಗೆ ಹಾಯ್ ಮಾಡಿ ಅಕ್ಕ ಅಂತ ಪಾಪ ತುಂಬ ಸರಿ ಕಮೆಂಟ್ ಮಾಡಿದರು. ನನಗೆ ಟೆನ್ಷನಲ್ಲಿ ಮರೆತೇ ಹೋಗಿತ್ತು, ಅದಕ್ಕೆ ಸಾರಿ ಕೇಳ್ತಾ ಜಾನು ಹಾಗೆ ಹರಿಪ್ರಿಯಾಗೆ ನನ್ನ ಕಡೆಯಿಂದ ಹಾಯ್, ಹಾಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವಾಗ ನೋಡಿ ಸಾನೋದು ಸಹ ಹೆಲ್ಪ್ ತಗೋತಾ ಇದ್ದೀನಿ. ಹಾಗೆ ತುಂಬ ಜನ ನಂದು ಇನ್ಸ್ಟಾಗ್ರಾಮ್ ಐಡಿನ ಕೇಳಿದ್ರಿ. ನನ್ನ ಇನ್ಸ್ಟಾಗ್ರಾಮ್ ಐಡಿ ಬಂದು ಸ್ವರ್ಣ ಕನ್ನಡ ವ್ಲಾಗ್ಸ್ ಅಂತ, ನೀವು ಬೇಕಿದ್ರೆ ಚೆಕ್ ಮಾಡಿ ಸಾಧ್ಯ ಆದರೆ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಹಸ್ಬೆಂಡ್ ಮತ್ತು ಮಕ್ಕಳು ಎಲ್ಲರೂ ಮನೆಯಲ್ಲೇ ಇದ್ದಿದ್ದರಿಂದ ನಾನು ಮೇಲ್ಗಡೆ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿಸ್ಕೋತಾ ಇದ್ದೀನಿ. ಇವತ್ತು ಅಂದರೆ ಆಗಸ್ಟ್ 15 ನಮ್ಮ ಮತ್ತೊಂದು ಸ್ಪೆಷಲ್ ಡೇ ಏನು ಅಂದರೆ, ಹೊಸ ಮನೆಗೆ ಬಂದು ಅಂದರೆ ಗೃಹ ಪ್ರವೇಶ ಆಗಿ 5 ವರ್ಷ ಆಗುತ್ತೆ. 2018 ನಮ್ಮದು ಗೃಹ ಪ್ರವೇಶ ಆಗಿದ್ದು. ಆ ಟೈಮಲ್ಲಿ ಎಲ್ರಿಗೂ ರಜಾ ಇರುತ್ತೆ ಮತ್ತು ನನಗೂ CL ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ 15th ನಾವು ಗೃಹ ಪ್ರವೇಶನ ಇಟ್ಕೊಂಡ್ವಿ. ಅಡುಗೆ ಮನೆ ಕ್ಲೀನ್ ಮಾಡಿ ಆ ನಂತರ ಹಬ್ಬದ ಅಡುಗೆ ಮಾಡಿ ಕೇಕ್ ತಂದು ಕಟ್ ಮಾಡೋಣ ಅಂತ ಫಸ್ಟು ಪ್ಲ್ಯಾನ್ ಮಾಡಿದ್ವಿ. ಆದರೆ ಈ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಯೋ ತನಕನೇ 3:30 ಆಗೋಯಿತು. ಹಾಗಾಗಿ ಲೈಟಾಗಿ ನಾನು ಮಧ್ಯಾಹ್ನದ ಊಟನ ಪ್ರಿಪೇರ್ ಮಾಡಿ ಮಕ್ಕಳಿಗೆಲ್ಲ ಕೊಡೋ ಥರ ಆಯಿತು. ತುಂಬ ಬೇಜಾರಾಗಿದ್ದೆ ನಾನು. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಇವತ್ತೇ ಇಟ್ಕೋಬೇಕಿತ್ತ, ನೀನು ನಾಳೆ ಮಾಡ್ಕೋಬೋದಿತ್ತಲ್ವಾ ಅಂತ. ಬಟ್ ನಾಳೆ ಹಸ್ಬೆಂಡ್ ಸಿಗಲ್ಲ ನನಗೆ. ಮೇಲ್ಗಡೆ ಎಲ್ಲ ಏನೇ ಇದ್ರೂ ಯಾರಾದರೂ ಒಬ್ಬರು ಹೆಲ್ಪ್ಗಿದ್ರೆ ಮಾತ್ರ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ನಾನು ಅಂದ್ಕೊಂಡಿದ್ದ ಸ್ಪೆಷಲ್ ಡೇ ಸೆಲೆಬ್ರೇಷನ್ ಮಿಸ್ ಆಯಿತು. ತುಂಬ ಅಂದರೆ ತುಂಬ ಬೇಜಾರಾಯಿತು. ಅಷ್ಟೊಂದು ಬ್ಯುಸಿ ಇದ್ದ ಟೈಮಲ್ಲೆಲ್ಲ ನಾನು ಸೆಲೆಬ್ರೇಟ್ ಮಾಡಿದ್ದೆ. ಬಟ್ ಇವಾಗ ಮನೇಲೇ ಇದ್ದೀನಿ, ಆದ್ರೂ ಸಹ ನಂದು ಏನೋ ಪ್ಲ್ಯಾನು ಚೇಂಜ್ ಆಗಿ ಅಥವಾ ಪ್ಲ್ಯಾನ್ ಫೇಲ್ಯೂರ್ ಆಗಿ ಕ್ಯಾನ್ಸಲ್ ಆಯಿತು. 3:30 ಅಷ್ಟೊತ್ತಲ್ಲಿ ನಾನು ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ಆದಮೇಲೆ ದೇವರಿಗೆ ಪೂಜೆ ಮಾಡಿ ಆನಂತರ ಸಂಜೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ ಸ್ನೇಹಿತರೆ. ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋ ಪ್ಲ್ಯಾನು ಸಹ ಮಾಡಿದ್ವಿ. ಸೊ ಫ್ರೆಂಡ್ಸ್, ಇವಾಗ ಕೆಲಸ ಎಲ್ಲ ಮುಗೀತು, ಹಾಗೆ ದೇವಸ್ಥಾನಕ್ಕೂ ಸಹ ಹೋಗಿದ್ದು ಬಂದ್ವಿ ನಾವು. ಸ್ಪೆಷಲ್ ಡೇ ಅಲ್ಲ ಇವತ್ತು, ಅದಕ್ಕೋಸ್ಕರ ಮಕ್ಕಳು ಅವಾಗ ಬರಲಿಲ್ಲ, ಹೋಮ್ವರ್ಕ್ ಇದೆ ಅಂತ. ಈಗ ಅವ್ರ ಅಪ್ಪನ ಜೊತೆ ಟೌನಿಗೆ ಹೋಗಿದ್ದಾರೆ. ಸೊ ಇವತ್ತು ಒಂದಷ್ಟು ವಿಷಯನ ನಿಮ್ಮ ಜೊತೆ ಶೇರ್ ಮಾಡಿ
ಮಾಡೋಣ ಅಂತ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಏನಂತಂದ್ರೆ ಇಂಡಿಪೆಂಡೆನ್ಸ್ ಡೇ ಜೊತೆಗೆ ಮತ್ತೊಂದು ಸ್ಪೆಷಲ್ ಡೇ ನಮ್ಗೆ ಅಂತಾನೆ ಹೇಳ್ಬೋದು. ಅದೇನು ಅಂತಂದ್ರೆ, ನಾವು ಈ ಹೊಸ ಮನೆಗೆ ಬಂದು 5 ವರ್ಷ ಆಗತ್ತೆ. 2018 ಗೃಹ ಪ್ರವೇಶ ಆಗಿದ್ದು. ಸೊ ಅಲ್ಲಿಂದ ಇಲ್ಲಿ ತನಕ ಏನಿದೆ ಜರ್ನಿ, ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಅನ್ನ ನೋಡ್ಕೊಂಡು ಬಂದಿರುವಂತದ್ದು. ಅದಕ್ಕೋಸ್ಕರ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡು ಎಲ್ಲಾನು ಹೇಗೆ ಬಂದಿದೆ ಅಂತ. ವಿಡಿಯೋಸ್ ಪೆನ್ ಡ್ರೈವ್ ಅಲ್ಲಿ ಇಲ್ಲ, ಅದು ಸಿಡಿನಲ್ಲಿದೆ. ಸೊ ಸಿಸ್ಟಮ್ ಅಷ್ಟೊಂದು ಕರೆಕ್ಟ್ ಆಗಿ ವರ್ಕ್ ಆಗ್ತಿಲ್ಲ, ಇಲ್ಲಾಂದ್ರೆ ಅದನ್ನು ಸಹ ತೋರಿಸ್ತಿದ್ದೆ. ಈ ಜರ್ನಿ ಏನಿದೆ, ನಾನು ಆಗ್ಲೇ ಹೇಳಿದಾಗೆ ತೀರಾ ಅಪ್ಸ್ ಅಂಡ್ ಡೌನ್ಸ್ ಇತ್ತು. ನಾನು ಅವಾಗ ವರ್ಕ್ ಮಾಡ್ತಾ ಇದ್ದ ಕಾರಣಕ್ಕೆ ನನಗೆ ಜಾಸ್ತಿ ಹಾಲಿಡೇಸ್ ಅಥವಾ ರಜಾ ಕೊಡಲಿಲ್ಲ ಅವರು. ಗೃಹ ಪ್ರವೇಶದ ಹಿಂದಿನ ದಿನ 2 ದಿನ ಮತ್ತೆ ಆದ್ಮೇಲೆ 1 ದಿನ, ಒಟ್ಟು 4 ದಿನ ರಜಾ ಹಾಕಿದ್ದಷ್ಟೇ ನಾನು. ಇದರಲ್ಲಿ ಸ್ಕೂಲ್ ಮುಗಿಸ್ಕೊಂಡು ಬಂದು ಅವಾಗ ಮಳೆಗಾಲ ಬೇರೆ, ಪ್ರತಿ ಸಾರಿ ಸಂಜೆ ಮಳೆ ಸ್ಟಾರ್ಟ್ ಆಗ್ಬಿಡೋದು. ಸಾನುಗ ಅವಾಗ 3 ವರ್ಷ ಅಮ್ಮನ ಜೊತೆ ಇದ್ಲು, ನಮ್ಮ ಜೊತೆ ಇದ್ದಿದ್ದು ಪೂರ್ವಿ ಮಾತ್ರ. ನಾವು ಕೋಟ್ರಸಲ್ಲಿ ಇದ್ವಿ ಅವಾಗ. ಪೂರ್ವಿನ ಹೊರಗಡೆ ಆಟಾಡೋದಕ್ಕೆ ಬಿಟ್ಟು ಹಾಗೇನೆ ಫ್ರೆಂಡ್ಸ್ಗೆಲ್ಲ ಹೇಳಿ ನೋಡ್ಕೊಳ್ಳಿ ಇವಳನ್ನ ಅಂತ ಹೇಳಿ ನಾನು ಸ್ಕೂಲ್ ಮುಗಿಸ್ಕೊಂಡು ಬಂದು ಹಾಗೇನೆ ಇನ್ವಿಟೇಷನ್ ಕೊಡೋದಕ್ಕೆ ಹೋಗ್ತಾ ಇದ್ವಿ. ಹಸ್ಬೆಂಡ್ ಎಲ್ಲೆಲ್ಲಿ ದೂರಕ್ಕೆಲ್ಲ ಹೋಗ್ಬೇಕು ಅಲ್ಲೆಲ್ಲ ಹೋಗಿ ಕೊಟ್ಟು ಮುಗಿಸಿದ್ರು. ಬಟ್ ಕೆಲವೊಂದು ಕಡೆ ಗಂಡ ಹೆಂಡತಿ ಇಬ್ಬರೂ ಹೋಗಿ ಇನ್ವೈಟ್ ಮಾಡಬೇಕಾಗತ್ತೆ. ಅಂಥ ಪ್ಲೇಸ್ಗಳು ತುಂಬ ಇದ್ವು, ನಾನು ಹೋಗಲೇಬೇಕಿತ್ತು. ಹಾಗಾಗಿ ಸ್ಕೂಲ್ ಮುಗಿಸ್ಕೊಂಡು ಬಂದ ತಕ್ಷಣ ಬೈಕ್ ಹತ್ಕೊಂಡು ಮತ್ತೆ ಹೋದರೆ, ಸಂಜೆ ಬರುವಾಗ ಹೋಟೆಲಲ್ಲಿ ನಾವು ಊಟ ತರ್ತಾ ಇದ್ದಿದ್ದು. ಯಾಕಂದರೆ 8:30-9 ಗಂಟೆ ಈ ಥರ ಆಗ್ತಿತ್ತು ಬರೋದು. ದಿನ ಮಳೆನಲ್ಲಿ ನೆನ್ಕೊಂಡೇ ಬರ್ತಿದ್ವಿ, ಬಂದು ಡ್ರೆಸ್ ಚೇಂಜ್ ಮಾಡಿ. ಪಾಪ ಪೂರ್ವಿ ಅಲ್ಲಿ ತನಕ ಯಾರ್ದೋ ಮನೇಲಿರೋಳು, ಪೂರ್ವಿ ಎಲ್ಲಿದ್ದಾಳೆ ಅಂತ ಅವ್ರ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿ ಓಕೆ ನಮ್ಮನೇಲಿ ಇದ್ದಾಳೆ ಅಂತ ಹೇಳಿದ್ಮೇಲೆ ಅವಳನ್ನ ಕರ್ಕೊಂಡು ಬಂದು, ಈ ಥರ ತುಂಬ ಅಂದರೆ ತುಂಬ ಸ್ಟ್ರಗಲ್ ಮಾಡಿಬಿಟ್ಟಿದ್ದೀವಿ ಆ ಟೈಮಲ್ಲಿ. ಬಟ್ ಏನು ಮಾಡೋದಕ್ಕಾಗಲ್ಲ, ಸಿಚುಯೇಷನ್ ಆಗಿತ್ತು ನಮಗೆ. ಅದಕ್ಕೋಸ್ಕರ ಆ ಥರ ಎಲ್ಲ ಮಾಡಿ ಗೃಹ ಪ್ರವೇಶ ಟೈಮಲ್ಲೂ ಅಷ್ಟೇನೆ ಹಿಂದಿನ ದಿನ, ಇವತ್ತು ಗೃಹ ಪ್ರವೇಶ ಹೋಗಬೇಕು ಅಂದರೆ ಹಿಂದಿನ ದಿನ ಮೇನ್ ಡೋರ್ ಹಾಕ್ಸಿರ್ಲಿಲ್ಲ, ಈ ರೂಮ್ ಯಾವುದಕ್ಕೂ ಸಹ ಡೋರ್ಸ್ ಹಾಕ್ಸಿರ್ಲಿಲ್ಲ. ಅವಾಗ ತಾನೇ ಡೋರ್ ಎಲ್ಲ ಬಂದಿದ್ದು. ಸೊ ಮೇನ್ ಡೋರ್ ಒಂದನ್ನು ಹಾಕ್ಸೋಣ, ಉಳಿದಿದ್ದೆಲ್ಲ ಹಾಗೆ ಇರಲಿ ಅಂತ ಈ ಡೋರ್ಸ್ ಎಲ್ಲ ಏನಿದೆ ಎಲ್ಲಾನು ವಾಷಿಂಗ್ ಏರಿಯಾದಲ್ಲಿ ಇಟ್ಟು ಮೇನ್ ಡೋರ್ ಮಾತ್ರ ಹಾಕಿದ್ವಿ. ಹಾಗೆ ಫುಲ್ ಮನೆ ತುಂಬ ಎಲ್ಲ ಡಸ್ಟ್ ಇತ್ತು. ಅಮ್ಮ, ನಾನು, ಎಲ್ಲರೂ, ನನ್ನ ತಂಗಿ, ಈವನ್ ನನ್ನ ಫ್ರೆಂಡು ಸಹ ಹಿಂದಿನ ದಿನಾನೇ ಬಂದಿದ್ಲು. ಎಲ್ಲರೂ ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಮನೇನ ಒರೆಸಿ ಆನಂತರ ಸ್ನಾನ ಮಾಡಿಕೊಂಡು ಹೋಮ್ವರ್ಕೆಲ್ಲ ರೆಡಿ ಮಾಡಿರೋದು. ನಾವು 2 ದಿನ ಕಂಟಿನ್ಯೂಸ್ ಆಗಿ ನಿದ್ದೆನೆ ಮಾಡದೆ ಮಾಡಿರುವಂಥ ಕೆಲಸ. ಆ ಒಂದಷ್ಟು ಸ್ಟ್ರಗಲ್ ನಾನು ಆಗಲೇ ಹೇಳಿದಾಗೆ ತುಂಬ ಸಾರಿ ನನ್ನ ಹೋಮ್ ಟೂರ್ 2 ಸಾರಿ ಮಾಡಿದ್ದೀನಿ. 2 ಸಾರಿನೂ ಹೇಳಿದ್ದೆ ನಾನು ಯಾವ ಥರ ಆಗಿತ್ತು ಆ ಟೈಮಲ್ಲಿ ಪ್ರಾಬ್ಲಮ್ ಎಲ್ಲ ಅಂತ. ಸೊ ಈ ಥರ ಬಂದಂಥ ಮನೆ ಇವಾಗ ಓಕೆ, ನಮ್ಮ ಸ್ಥಿತಿ ಮೊದಲಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬೆಟರ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಇನ್ನೂ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ, ಯಾಕೆ ನೀವು ಮನೇಲೇ ಇದ್ದೀರಾ ಮನೇಲೇ ಇದ್ದೀರಾ ಅಂತ. ನಾನು ಕಂಪ್ಲೀಟ್ ನನ್ನ ಸ್ಟಡೀಸಿಂದ ಹಿಡಿದು ನಾನು ಓದೋದ್ರಿಂದ ಹಿಡಿದು ನಾನು ಹೇಗೆ ಪಾಯಿಂಟ್ಸ್ ಮಾಡಿಕೊಂಡೆ, ನಾನು ಎಕ್ಸಾಮ್ ಬರ್ದಿತ್ತಿನ, ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ರಿಸಲ್ಟ್ ತನಕನೂ ಶೇರ್ ಮಾಡಿದ್ದೀನಿ. ಮೇ ಬಿ ಕೆಲವರೆಲ್ಲ ಇವಾಗ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಅಂತ ಅನಿಸುತ್ತೆ, ಯಾಕೆ ನೀವು ಯಾಕೆ ಸ್ಕೂಲ್ಗೆ ಹೋಗ್ತಿಲ್ಲ ಅಂತ ಕೇಳ್ತಿದ್ರಿ. ನನಗೆ ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ಸ್ಕೂಲ್ಗೆ ಹೋಗ್ತಿಲ್ಲ, ಬಟ್ ಒಂದಷ್ಟು ಇಶ್ಯೂಸ್ ಇರೋದ್ರಿಂದ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಅದು ಯಾವಾಗ ಕ್ಲಿಯರ್ ಆಗಿ ನಮ್ಗೆ ಯಾವಾಗ ಆರ್ಡರ್ ಕಾಪಿ ಕೊಡ್ತಾರೋ ಅಲ್ಲಿ ತನಕನೂ ನಾನು ಈಗ ಹೋಮ್ ಮೇಕರ್ ಅಷ್ಟೇನೆ. ರಿಸೈನ್ ಮಾಡಿದೆ, 1-2 ಮಂತ್, 3 ಮಂತ್ ಆಗಿರಬೇಕು ರಿಸೈನ್ ಮಾಡಿ. ಸೊ ಹಾಗಾಗಿ ಮನೆಯಲ್ಲಿದ್ದೀನಿ. ಜಾಬ್ ಆಗಿರೋದ್ರಿಂದ ತುಂಬ ಪ್ರೇ ಮಾಡ್ತಾ ಇದ್ದೀನಿ ಬೇಗ ಆರ್ಡರ್ ಕಾಪಿ ಬರಲಿ, ಇಶ್ಯೂಸ್ ಎಲ್ಲ ಕ್ಲಿಯರ್ ಆಗಲಿ ಅಂತ. ಯಾವಾಗುತ್ತೋ ಗೊತ್ತಿಲ್ಲ. ಸೊ ಇವಾಗ ಫೋಟೋಸ್ ನೋಡ್ಬಿಡೋಣ. ಇಲ್ಲಿ ನೋಡ್ತಾ ಇರ್ಬೋದು ಇಯರ್ ಚೇಂಜ್ ಆಗಿದೆ. ಅವರು ಆಲ್ಬಮ್ ಕೊಟ್ಟು 5-6 ತಿಂಗಳು ಆದಮೇಲೆ ನಾವು ನೋಡಿದ್ದು. ಆ್ಯಕ್ಚುಲಿ 2018 ನಾವು ಗೃಹ ಪ್ರವೇಶಕ್ಕೆ ಹೋಗಿದ್ದು, 19 ಅಂತ ಹಾಕ್ಬಿಟ್ಟಿದ್ದಾರೆ. ಬಟ್ ಆಮೇಲೆ ಏನು ಮಾಡೋದಕ್ಕಾಗಲ್ಲ ಅಂತ ಹಾಗೆ ಇದೆ ಇದು. ಬಟ್ 18 ಹೋಗಿದ್ದು ನಾವು ನೋಡಿ. ಇದೆಲ್ಲ ನನಗೆ ಆ್ಯಕ್ಚುಲಿ ಇದ್ರ ಐಡಿಯಾನೇ ಇರಲಿಲ್ಲ, ಸೆಟ್ಟೆಲ್ಲ ತೊಗೋಬೇಕು ಅಂತ. ಆಮೇಲೆ ನನ್ನ ತಂಗಿ ಅವರೆಲ್ಲ ಹೇಳಿ ತರ್ಸಿದ ಮೇಲೆ ತಗೊಂಡಿದ್ದು ಪುಟ್ಟ ಆಲ್ಬಮ್. ಇವಾಗೆಲ್ಲ ಹೋಮನ ಹಿಂದಿನ ದಿನ ಮಾಡಿಸ್ತಾರೆ, ನೈಟು ಹೋಮ ಮಾಡಿಸಿ ಬೆಳಗ್ಗೆ ಬರೀ ಸತ್ಯನಾರಾಯಣ ಪೂಜೆ ಆ ಥರ ಇಟ್ಕೋತಾರೆ. ಬಟ್ ನಮ್ದು ಹಾಗಿರಲಿಲ್ಲ, ಯಾಕಂದರೆ ಹಿಂದಿನ ದಿನ ಕೆಲಸನೇ ಮುಗ್ದಿರಲಿಲ್ಲ ಅಲ್ವಾ. ಸೊ ಹಾಗಾಗಿ ಒಂದೇ ದಿನದಲ್ಲಿ ಹೋಮ, ಸತ್ಯನಾರಾಯಣ ಪೂಜೆ, ಗಣಪತಿ ಹೋಮ ಎಲ್ಲನೂ ಇತ್ತು. ನಾನಂತೂ ಹೆಂಗೆ ಆಗ್ಬಿಟ್ಟಿದ್ದೆ ಅವಾಗ ಅಂದರೆ, ಸ್ಯಾರಿನೂ ತೊಗೊಂಡಿದ್ದು 5 ಡೇಸ್ ಅಂತ, ಗೃಹ ಪ್ರವೇಶ ಇನ್ನು 5 ದಿನ ಇದೆ ಅನ್ನುವಾಗ ಸ್ಯಾರಿ ತೊಗೊಂಡು ಟೈಲರ್ನ ರಿಕ್ವೆಸ್ಟ್ ಮಾಡಿ, ಏನು ವರ್ಕ್ ಇಲ್ಲ ಸುಮ್ಮನೆ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದಷ್ಟೇನೆ. ಅವಾಗಲೂ ಟೈಲರಿಂಗ್ ಮಾಡ್ತಿದ್ದೆ ಬಟ್ ಸ್ಟಿಚ್ ಮಾಡೋ ಅಷ್ಟು ಟೈಮ್ ಇರಲಿಲ್ಲ ನನಗೆ. ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ ಫೋಟೋಸ್ ಎಲ್ಲ. ಇದು ನಮ್ಮ ಮನೆ,
ಐದು ವರ್ಷ ನಮ್ಮ ಮನೆ ಬರ್ಡೇಗೆ. ಆ್ಯಕ್ಚುಲಿ ನಾವು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡ್ವಿ, ಯಾಕಂದರೆ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಡೇ ಅಲ್ವಾ. ಸೊ ಹೊರಗಡೆ ಎಲ್ಲ ರಂಗೋಲಿ ಹಾಕಿ ಕೇಕ್ ಎಲ್ಲ ಕಟ್ ಮಾಡ್ತಿದ್ವಿ ವರ್ಷ ವರ್ಷ. ಬಟ್ ಈ ವರ್ಷ ಆಗಲಿಲ್ಲ, ಮನೇಲಿದ್ದು ಆಗಲಿಲ್ಲ ಈ ವರ್ಷ. ನಾನು ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಹಬ್ಬಕ್ಕೆ ಅನ್ನೋ ಗಡಿಬಿಡಿನಲ್ಲಿ ಏನು ಮಾಡೋದಕ್ಕಾಗಲಿಲ್ಲ. ಸಂಜೆ ಏನಾದರೂ ಸ್ವೀಟ್ ಮಾಡ್ತೀನಿ ನೋಡಿ. ಇದು ಗಂಗಾ ಪೂಜೆ ನಡೆಯುತ್ತಲ್ಲ ಬೆಳಗ್ಗೆ 3:30, 4:00 ಅಂತ ಅನಿಸುತ್ತೆ, ಆ ಟೈಮಲ್ಲಿ ನಡೆದಿದ್ದು. ಸೊ ಇದೆಲ್ಲ ಎಲ್ಲ ಒಂದೇ ದಿನದಲ್ಲಿ ಮಾಡಿದಂಥದ್ದು. ಬೆಳಗ್ಗೆ ಎದ್ದಾಗ ಜಸ್ಟ್ ನಾನು ಸ್ನಾನ ಮಾಡಿಕೊಂಡು ಬಂದಿದ್ದೆ ಅಷ್ಟೇನೆ. ನೋಡಿ ಮೇಕಪ್ ಏನಿಲ್ಲ, ಕೆಣ್ಣೆ ಎಲ್ಲ ಹಿಂಗಾಗಿದೆ. ನಾನು ಸ್ಟಾರ್ಟಿಂಗ್ ವೀಡಿಯೋಸ್ ನೋಡಿದರೆ ಗೊತ್ತಿರುತ್ತೆ ನಿಮಗೆ, ಅದಕ್ಕಿಂತ ಸಣ್ಣ ಇದ್ದೆ ಇಲ್ಲಿ ನಾನು. ಇದು ಹಸು ಕರು ಒಳಗಡೆ ನುಗ್ಗಿಸ್ತಾರಲ್ವ ಅದು ನೋಡಿ, ಯಾವುದಕ್ಕೂ ಡೋರ್ ಹಾಕ್ಸಿಲ್ಲ. ಆ್ಯಕ್ಚುಲಿ ಈ ಸ್ಯಾರಿ ಚೆನ್ನಾಗಿದೆ, ಬ್ಲೌಸ್ನ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸಿದರೆ ಇನ್ನೂ ಚೆನ್ನಾಗಿರೋದು, ಬಟ್ ಟೈಮ್ ಇಲ್ಲದೆ ಮಾಡಿಸ್ಲಿಲ್ಲ ನಾನು. ನಮ್ಮ ಮನೆಯೂ ಒಂಥರ ನಮಗೆ ಮಗು ಥರನೇ, ಯಾಕಂದರೆ ಎಲ್ರಿಗೂ ಅಷ್ಟೇ ಅಲ್ವಾ, ಅವ್ರ ಮನೆ ದೊಡ್ಡದಾಗಿರಲಿ ಚಿಕ್ಕದಾಗಿರಲಿ ತುಂಬ ಇಷ್ಟಪಟ್ಟು ಕಟ್ಟಿಸ್ತಾರೆ. ಸೊ ನಮಗೂ ಅಷ್ಟೇ, ಇಷ್ಟು ವರ್ಷ ಬರ್ಡೇ ಅನ್ನೋ ಥರ ಸೆಲೆಬ್ರೇಟ್ ಮಾಡ್ತಿದ್ವಿ, ಬಟ್ ಈ ವರ್ಷ ಮಿಸ್ ಆಯಿತು, ಬೇಜಾರಿದೆ ಅದಕ್ಕೆ. ಯಾಕಂದರೆ ಹಸ್ಬೆಂಡು ಸಂಜೆ ಡ್ಯೂಟಿಗೆ ಹೋಗಬೇಕು, ಅವರು ಸಿಗಲ್ಲ ಅನ್ನೋ ಕಾರಣಕ್ಕೆ ಕೇಕ್ ಕಟ್ಟಿಂಗ್ ಎಲ್ಲ ಮಿಸ್ ಆಯಿತು. ನೋಡಿ ಇದು ಹೋಮ ಎಲ್ಲ ನಾನು ನನ್ನ ಫ್ರೆಂಡ್ಸು ಎಲ್ಲ ಸೇರಿಕೊಂಡು ಅಲಂಕಾರ ಮಾಡಿದ್ದು, ರಂಗೋಲಿ ಎಲ್ಲ ಹಾಕಿದ್ದು, ಜೊತೆಗೆ ದೇವ್ರು ಕೂರ್ಸಿದ್ದು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಯಾರೋ ನನ್ನ ಕೇಳಿದ್ರಿ ಏನು ದೇವ್ರ ಮನೆಯಲ್ಲಿ ಅಲ್ಲಿ ಲಕ್ಷ್ಮಿ ಕೂರಿಸ್ಬಾರ್ದಂತೆ, ಹೌದಾ ಅಕ್ಕ ಅಂತ. ಬಟ್ ದೇವ್ರ ಮನೆಯಲ್ಲಿ ಲಕ್ಷ್ಮಿ ಕೂರಿಸಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಗೃಹಪ್ರವೇಶ ಟೈಮಲ್ಲೂ ನೋಡಿ ದೇವ್ರ ಮನೆಯಲ್ಲೇ ಕೂರಿಸಿದ್ದು. ಇದಕ್ಕಿಂತ ಮುಂಚೆ ನಾನು ಕಳಸ ಎಲ್ಲ ಕೂರಿಸ್ತಾ ಇರಲಿಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಜಸ್ಟ್ ಪೂಜೆ ಮಾಡ್ತಾ ಇದ್ದೆ. ಇದಾದಮೇಲೆ ಪುರೋಹಿತರು ಹೇಳಿದ್ರು, ಇವ್ರು ಹೇಳಿದ್ರು ಕೂರಿಸ್ಬೋದು ಮನೆಯಲ್ಲಿ ಮಾಡಿ ತುಂಬ ಒಳ್ಳೆಯದು ಅಂತ. ಸೊ ಹಾಗಾಗಿ 5 ವರ್ಷದಿಂದ ನಾನು ಲಕ್ಷ್ಮಿನ ಕೂರಿಸ್ತಾ ಇರೋದು. ಇವರೆಲ್ಲ ನನ್ನ ಊರ್ಗಿತ್ತಿ ಮಕ್ಕಳು, ಸಾನು ಪೂರ್ವಿ. ಸಾನುಗೆ ಅವಾಗ ಶಾರ್ಟ್ ಹೇರು, ಅವಳಿಗೇನು ತಲೆ ಬಚ್ಚೋದಕ್ಕಾಗ್ತಾ ಇರಲಿಲ್ಲ. ಬಟ್ ಜನ ಮಾತ್ರ ತುಂಬ ಅಂದರೆ ತುಂಬ ಜಾಸ್ತಿ ಬಂದಿದ್ದರು. ಬೆಳಿಗ್ಗೆ ಹಿಂದಿನ ದಿನದಿಂದನೇ ಸ್ಟಾರ್ಟ್ ಆಗಿತ್ತು ನಮಗೆ ಗೆಸ್ಟ್ಗಳೆಲ್ಲ ಬರೋದು. ಆವಾಗಲೇ ಬಂದು ಎಲ್ಲರೂ ಮುಯ್ಯೆಲ್ಲ ಕೊಡ್ತಾರಲ್ವ, ಆ ಥರ ಕೊಟ್ಬಿಟ್ಟು ಹೋಗಿದ್ದರು. ಮತ್ತು ನಮ್ಮ ಕಡೆ ನೋಡಿ, ಹೊಸ ಮನೆಯಲ್ಲಿ ಈ ಥರ ಗೋಡೆನಲ್ಲಿ ಈ ಥರ ಹೋಲ್ ಮಾಡಿ ಇದ್ರೊಳಗಡೆ ಮರದ ಪೀಸಿಂದ ದೇವ್ರ ಥರ ಮಾಡ್ತಾರೆ, ಮಾಡಿ ಅದನ್ನು ಒಳಗಡೆ ಇಟ್ಟು ಪೂಜೆ ಮಾಡಬೇಕು. ಇದು ಹೀಗೆ ಓಪನ್ ಇರುತ್ತೆ, 41 ದಿನ ಇದ್ರ ಮುಂದೆ ಒಂದು ದೊಡ್ಡ ಮಣ್ಣಿನ ದೀಪನ ಹಚ್ಚಬೇಕು, ಅದು ಯಾವುದೇ ಕಾರಣಕ್ಕೂ ಆರೋಗ್ಯದ ಇರೋ ಥರ ನೋಡ್ಕೋಬೇಕು. ಜೊತೆಗೆ 41 ದಿನವೂ ಇದಕ್ಕೆ ಪೂಜೆ ಮಾಡಬೇಕು. ಈ ಟೈಮಲ್ಲಿ ಮನೆಯಲ್ಲಿ ನಾನ್ ವೆಜ್ ಆಗಲಿ ಏನು ಮಾಡೋ ಹಾಗಿಲ್ಲ. 41 ದಿನ ಆದಮೇಲೆ ಮತ್ತೊಮ್ಮೆ ಎಲ್ಲರೂ ಕರೆಸಿ ಮತ್ತೆ ಊಟ ಹಾಕಿಸಿ ಪೂಜೆ ಮಾಡಿ ಆನಂತರ ಇದನ್ನು ಕ್ಲೋಸ್ ಮಾಡಿಸ್ಬೇಕು ಸಿಮೆಂಟಿಂದ. ಈ ಥರ ಮಾಡ್ತೀವಿ ನಾವು, 41 ದಿನ ಕಂಪ್ಲೀಟಾಗಿ ಮಾಡಬೇಕು. ಈ ಟೈಮಲ್ಲಿ ಅಮ್ಮ ಮತ್ತು ಅತ್ತೆ ಇಬ್ಬರು ನಮ್ಮ ಜೊತೆನೇ ಇದ್ದರು, ಯಾಕಂದರೆ ನಮ್ಮದು ಮಂತ್ಲಿ ಸೈಕಲ್ ಎಲ್ಲ ಬರುತ್ತಲ್ವ, ಅವಾಗ ಆಲ್ಟರ್ನೇಟಿವ್ ಆಗಿ ಮಾಡ್ಕೊಳ್ಳೋದಕ್ಕೆ ಅಂತ. ನೋಡಿ ಈ ಥರ ಮಾಡಿ ಅದನ್ನು ಗೋಡೆ ಒಳಗಡೆ ಇಟ್ಟು ಪೂಜೆ ಮಾಡ್ತಾರೆ. ಹಾಗಾಗಿ ಗೃಹಪ್ರವೇಶಕ್ಕೆ ಬಂದ ನೆಕ್ಸ್ಟ್ ಡೇನೇ ನಾವು ಏನೇನು ಐಟಮ್ಸ್ ಇತ್ತು ಅದನ್ನೆಲ್ಲನೂ ಮನೆಗೆ ಶಿಫ್ಟ್ ಮಾಡಿಸ್ಬಿಟ್ವಿ. ಸೊ ಟೋಟಲಾಗಿ ನನಗೆ ಗೃಹಪ್ರವೇಶ ಆಗಿ 1 ವಾರ ತನಕನೂ ರೆಸ್ಟೇ ಇರಲಿಲ್ಲ. ಮನೇನೆಲ್ಲ ಮತ್ತೆ ರೆಡಿ ಮಾಡೋದು, ಎಲ್ಲನೂ ಆರ್ಗನೈಸ್ ಮಾಡೋದು ಇದೇ ಆಯಿತು. ತುಂಬ ಫೋರ್ಸ್ ಮಾಡಿ ತೆಗೆದಿರೋವಂಥ ಫೋಟೋಸ್ ಇದು. ನನಗೆ ಸದ್ಯಕ್ಕೆಲ್ಲ ಮುಗ್ದು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಸಾಕು ಅನ್ನೋ ಥರ ಆಗಿಬಿಟ್ಟಿತ್ತು. ಬೆಳಿಗ್ಗೆ ಬೇಗ ಎದ್ದು ಸ್ಕೂಲ್ಗೆ ಹೋಗು, ಮತ್ತೆ ಸಂಜೆ ಬಂದು ಇನ್ವಿಟೇಷನ್ ಕೊಡೋದಕ್ಕೋಗು, ಈ ಥರನೇ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಫೋಟೋಸು ಮೇಕಪ್ ಏನೂ ಇಲ್ಲ ಸ್ನೇಹಿತರೆ, ಸೆಟ್ ಹಾಕಿದ್ದೀನಿ ಅನ್ನೋದೊಂದನ್ನು ಬಿಟ್ಟರೆ. ಸೊ ಇದೆಲ್ಲ ಗೆಸ್ಟ್ಗಳು ಬಂದಿರೋವಂಥದ್ದು. ಹೆಂಗಿದ್ಲು ಅವಳಿಗೆ ಶಾರ್ಟ್ ಹೇರ್ ಇದ್ದಿದ್ದಕ್ಕೆ ಹಿಂದ್ಗಡೆ ಒಂದು ಚೌಲಿನ ಅವಳೇ ಫಿಕ್ಸ್ ಮಾಡ್ಕೊಂಡಿದ್ಲು ಆ ಟೈಮಲ್ಲಿ. ನೋಡಿ ಈ ಥರ ದೇವರೆಲ್ಲ ತರಿಸ್ತಾರೆ ಆ ಟೈಮಿಗೆ. ಇದೆಲ್ಲ ನನ್ನ ಕೊಲೀಗ್ಸ್, ಈಗಲೂ ಅವ್ರ ಫೋಟೋಸ್ ನೋಡಿದ್ರೆ ತುಂಬ ಮಿಸ್ ಮಾಡ್ಕೋತೀನಿ ನಾನು. ಇದು ನನ್ನ ಹಸ್ಬೆಂಡ್ ಫ್ಯಾಮಿಲಿ, ಅತ್ತೆ ಮಾವ ಮತ್ತು ಇವರು ದೊಡ್ಡ ಭಾವ, ಇವರು ಎರಡನೇ ಭಾವ. ದೊಡ್ಡ ಭಾವನಿಗೆ ಒಂದು ಹುಡುಗ ಒಂದು ಹುಡುಗಿ, ಮತ್ತು ಚಿಕ್ಕ ಭಾವನಿಗೆ 2 ಹುಡುಗಿ 1 ಹುಡುಗ. ಸೊ ಇದು ನನ್ನ ಹೋಲ್ ನನ್ನ ಹಸ್ಬೆಂಡ್ ಫ್ಯಾಮಿಲಿ. ಇದು ಇದು ಸಾನು, ಇದು ನನ್ನ ದೊಡ್ಡಮ್ಮನ ಮಗ, ನನ್ನ ಅಣ್ಣ, ಇದು ನನ್ನ ತಮ್ಮ. ನೋಡಿ ಹೆಂಗಾಗ್ಬಿಟ್ಟಿದ್ದೆ ಅವಾಗ. ಅವಾಗ ಮೇ ಬಿ ನಾನು 43 ಕೆಜಿ ಇದ್ದೆ ಅಷ್ಟೇ, ಈಗ 10 ಕೆಜಿ ಜಾಸ್ತಿ ಆಗಿಬಿಟ್ಟಿದ್ದೀನಿ.
53 ಇದ್ದೀನಿ, ಆಗ 43 ಅಷ್ಟೇ ಇದ್ದಿತ್ತು. ಇದು ನನ್ನ ಅಜ್ಜಿ ಫ್ಯಾಮಿಲಿ. ನಾನು ಚಿಕ್ಕ ವಯಸ್ಸಿಂದ ಮದುವೆ ಆಗೋ ತನಕ ಇದ್ದಂಥ ಫ್ಯಾಮಿಲಿ. ಇಷ್ಟೂ ಜನ ಇದ್ದರು, ಜೊತೆಗೆ ಒಟ್ಟಿಗೆ ಇದ್ವಿ ನಾವೆಲ್ಲರೂ. ದೊಡ್ಡ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ. ಇಷ್ಟು ಚೆಂದ ಇತ್ತು ಫ್ಯಾಮಿಲಿ ನೋಡಿ. ನನ್ನ ಅಜ್ಜಿ, ನನ್ನ ತಾತ, ಹಾಗೆ ನನ್ನ ದೊಡ್ಡ ಮಾವ ಮಿಸ್ಸಿಂಗ್. ಇನ್ನೂ ಸುಮಾರು ಜನ ಮಿಸ್ ಆಗಿದ್ದಾರೆ ಇಲ್ಲಿ. ದೊಡ್ಡ ಮಾವ, ಇದು ಎರಡನೇ ಮಾವ, ಇದು ಮೂರನೇ ಮಾವ, ಇದು ನನ್ನ ದೊಡ್ಡತ್ತೆ, ಅಕ್ಕ ಅಂತ ಕರಿತೀನಿ, ಇದು ಎರಡನೇ ಅತ್ತೆ, ಇವಳು ಮೂರನೇ. ಅವಳು ಮೂರನೇ ಮಾವನ ಹೆಂಡತಿ, ಬಟ್ ನನಗಿನ್ನ ಚಿಕ್ಕವಳು ಇವಳು. ಸೊ ಇದು ದೊಡ್ಡ ಫ್ಯಾಮಿಲಿ ನಮ್ಮದು. ಇಷ್ಟೇ ಸ್ನೇಹಿತರೆ, ನನ್ನ ಗೃಹ ಪ್ರವೇಶದ ಆಲ್ಬಮ್ ತುಂಬ ಜನ ಕೇಳಿದ್ರಿ ತೋರಿಸಿ ಅಂತ, ಅದಕ್ಕೋಸ್ಕರ ಶೇರ್ ಮಾಡಿದ್ದೀನಿ. ಹಾಗೆ ಉಳಿದಂತೆ ಇನ್ನೂ ತುಂಬ ಜನ ನನ್ನ ಕೇಳ್ತಿದ್ದ ಕ್ವೆಶನ್ ಏನು ಅಂತಂದರೆ, ನೀವು ಯಾವ ಚಾನಲನ್ನು ನೋಡಿ ಟೈಲರಿಂಗ್ ಕಲಿತ್ರಿ, ನಾವು ಕಲಿಬೇಕು ಅಂತ ಕೇಳಿದ್ರಿ. ನಾನು ಇಂಥದ್ದೇ ಪರ್ಟಿಕ್ಯುಲರ್ ಚಾನಲ್ ಅಂತ ನೋಡಿಲ್ಲ, ಕನ್ನಡ ಚಾನಲ್ಸ್ ನೋಡಿದ್ದೀನಿ, ಹಿಂದಿ, ಇಂಗ್ಲೀಷ್ ತುಂಬ ಲ್ಯಾಂಗ್ವೇಜಲ್ಲಿ ಬಂದಿದೆ, ತೆಲುಗುನಲ್ಲಿದೆ, ತಮಿಳಲ್ಲಿದೆ. ಪ್ರತಿಯೊಂದು ಸಾರಿನೂ ನಾನು ನೋಡ್ತಾ ಇದ್ದಿದ್ದೇನು ಅಂದರೆ, ಫಸ್ಟು ಬೇಸಿಕ್ ಸ್ಟಿಚಿಂಗ್, ಯಾವುದು ಕಡಿಮೆ ಟೈಮ್ ಡ್ಯೂರೇಷನ್ ಇರುತ್ತೋ ಆ ವಿಡಿಯೋಸನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೆ. ಯಾವುದೇ ಲ್ಯಾಂಗ್ವೇಜ್ ಆದ್ರೂ ನಮಗೆ ಜಸ್ಟ್ ಅವ್ರದ್ದು ಮೂಮೆಂಟ್ ಗೊತ್ತಾದರೆ ಸಾಕು, ಲ್ಯಾಂಗ್ವೇಜ್ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಅದನ್ನು ನೋಡಿ ನಾನು ಎಲ್ಲ ಚಾನಲ್ಲೂ ನೋಡಿದ್ದೀನಿ, ತುಂಬ ಚಾನಲ್ಸ್ನ ನೋಡಿದ್ದೀನಿ. ಪ್ರಿನ್ಸೆಸ್ ಕಟ್ನ ಸ್ಟಿಚ್ ಮಾಡೋದಕ್ಕೆ ಒಂದಷ್ಟು ವಿಡಿಯೋಸನ್ನು ನೋಡಿದ್ದೀನಿ. ಅದರಲ್ಲಿ ನನಗೆ ಬೆಟರ್ ಅಂತ ಅನಿಸಿದ್ದು, ನನಗೆ ಯಾವುದು ಈಸಿ ಅಂತ ಅನಿಸುತ್ತೋ ಅದನ್ನು ನಾನು ಚೂಸ್ ಮಾಡ್ತಿದ್ದೆ. ಈವನ್ ಸ್ಲೀವ್ಸ್ ಇರ್ಬೋದು, ಪ್ರತಿಯೊಂದಕ್ಕೂ ಈಗಲೂ ಅಷ್ಟೇ, ಎಷ್ಟೋ ಡಿಸೈನ್ಸನ್ನು ನಾನು ಮೊದಲು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡಿಕೊಂಡು ಆ ನಂತರನೇ ಟ್ರೈ ಮಾಡ್ತೀನಿ. ಹೀಗಾಗಿ ಇಂಥದ್ದೇ ಪರ್ಟಿಕ್ಯುಲರ್ ಚಾನಲ್ ಅಂತ ನಾನು ಯಾವುದನ್ನು ನೋಡ್ತಾ ಇರಲಿಲ್ಲ. ಹಾಗಾಗಿ ನಾನು ನಿಮಗೆ ಹೇಳೋದೇನು ಅಂತಂದರೆ, ಒಂದು ಟೈಮ್ ಡ್ಯೂರೇಷನ್ ಕಡಿಮೆ ಇರೋದನ್ನು ನೋಡಿ, ಅವಾಗ ಅವರು ಈಸಿ ವೇನಲ್ಲೇ ಹೇಳ್ಕೊಟ್ಟಿರ್ತಾರೆ ಅನ್ನೋದು ಕಾನ್ಸೆಪ್ಟ್ ನನ್ನ ಪ್ರಕಾರ, ನನಗನ್ಸೋದು. ಸೊ ನಾನು ಅದೇ ಥರ ಪ್ರಿನ್ಸೆಸ್ ಕಟ್ ಆಗಿರಲಿ, ಪಫ್ ಸ್ಲೀವ್ ಆಗಲಿ, ಬೋಟ್ ನೆಕ್ ಆಗಲಿ, ಪ್ರತಿಯೊಂದನ್ನು ಯಾವುದು ಕಡಿಮೆ ಡ್ಯೂರೇಷನ್ ಇದೆ ಅನ್ನೋದನ್ನು ಚೆಕ್ ಮಾಡಿ ಆನಂತರ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೆ. ಇನ್ನೊಂದೇನು ಅಂತಂದರೆ, ನೀವು ಏನೇ ಕಲಿಬೇಕು ಅಂದ್ರೂ ಬರೀ ನೋಡಿದ ತಕ್ಷಣ ಕಲಿಯೋದಕ್ಕಾಗಲ್ಲ, ಅದಕ್ಕೆ ನಿಮ್ಮ ಪ್ರಯತ್ನ ಇರಬೇಕು, ಪ್ರಾಕ್ಟೀಸ್ ಇರಬೇಕು. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಈಗಲೂ ನಾನು ಹೇಳ್ಕೊಳ್ಳೋದೇನು ಅಂದರೆ, ನನಗೆ ಎಲ್ಲ ಸ್ಟಿಚ್ ಬರುತ್ತೆ ಅಂತಲ್ಲ, ಸ್ಟಿಲ್ ಐ ಆಮ್ ಲರ್ನಿಂಗ್, ಇನ್ನೂ ಕಲಿತಾ ಇದ್ದೀನಿ. ಈಗಲೂ ನನಗೆ ಪ್ರತಿ ಬ್ಲೌಸ್ ಸ್ಟಿಚ್ ಮಾಡುವಾಗಲೂ ಫಸ್ಟ್ ಟೈಮ್ ಸ್ಟಿಚ್ ಮಾಡ್ತಿದ್ದೀನಿ ಅನ್ನೋ ಫೀಲೇ ಬರುತ್ತೆ. ಅದೇ ಭಯದಲ್ಲಿ ನಾನು ಸ್ಟಿಚ್ ಮಾಡ್ತೀನಿ ಅಂತ ತುಂಬ ಸಾರಿ ಹೇಳಿದ್ದೀನಿ. ಈವನ್ ನೆನ್ನೆ ಬ್ಲೌಸನ್ನು ಸ್ಟಿಚ್ ಮಾಡಿದಾಗಲೂ ಅಷ್ಟೇ, ಬೈ ಚಾನ್ಸ್ ಹೋದರೆ ಏನು ಆಲ್ಟರ್ನೇಟಿವ್ ಮಾಡ್ಕೋಬೋದು ಅನ್ನೋ ಥಾಟ್ ಇಟ್ಕೊಂಡೇ ನಾನು ಸ್ಟಿಚ್ ಮಾಡೋದಕ್ಕೆ ಶುರು ಮಾಡಿದ್ದು. ಹಾಗಾಗಿ ನೀವೆಲ್ಲ ಕೇಳಿದಾಗ ಯಾವ ಚಾನಲ್ನ ಹೇಳಿ ಅಂತ ನನಗೇ ಡೌಟ್ ಆಗಿಬಿಡುತ್ತೆ, ಯಾಕಂದರೆ ಎಲ್ಲ ಲ್ಯಾಂಗ್ವೇಜ್ ಚಾನಲ್ಗಳನ್ನು ನಾನು ನೋಡ್ತಿದ್ದೆ, ಇಂಥದ್ದೇ ಅಂತ ಯಾವುದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸರ್ಚ್ ಮಾಡಿ ಅದರಲ್ಲಿ ನನಗೆ ಯಾವುದು ಓಕೆ ಇದು ಈಸಿ ಇದೆ ಈ ಥರ ಮಾಡ್ಬೋದು ಅಂತ ಅನಿಸುತ್ತೋ, ಸೊ ಆ ಮೆಥಡನ್ನು ನಾನು ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು. ಹಾಗೆಯೇ ಗೃಹ ಪ್ರವೇಶದ್ದು ಫೋಟೋಸ್ ನೋಡಿದ್ದೀರಾ, ನಾನಾಗಲೇ ಹೇಳಿದಾಗೆ ಮೇಕಪ್ ಏನೂ ಇಲ್ಲ, ಎಲ್ಲ ತುಂಬ ಟಯರ್ಡ್ ಆಗಿದ್ವಿ ಆ ಟೈಮಲ್ಲಿ. ಸೊ ಫೋಟೋಸ್ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ರಾತ್ರಿ ಊಟಕ್ಕೆ ನಾನು ಅನ್ನ ಸಾಂಬಾರ್ ಮತ್ತು ಪಲ್ಯ ಜೊತೆಗೆ ಹೆಸರುಬೇಳೆ ಪಾಯಸನೂ ಸಹ ಮಾಡಿದ್ದೀನಿ. ಇದನ್ನು ತುಂಬ ಸಾರಿ ಶೇರ್ ಮಾಡಿರೋದ್ರಿಂದ ಪಾಯಸ ರೆಸಿಪಿನ ಮತ್ತೆ ಶೇರ್ ಮಾಡೋದಕ್ಕೆ ಹೋಗಲಿಲ್ಲ ನಾನು. ಮೊದಲು ಪಾಯಸ ರೆಡಿ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟು ಹಸ್ಬೆಂಡಿಗೆ ಕೊಟ್ಟು ಆನಂತರ ನಾನು ಅಡುಗೆನ ಕಂಟಿನ್ಯೂ ಮಾಡಿದೆ ಸ್ನೇಹಿತರೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.